हाय हेलो फ्रेंड्स वेलकम टू ऋषभ्स रुचि इवत्तु नानु इंस्टेंट आगिरुवंत मावीनकाय उप्पिनकाय रेसिपीन निम्म जोड़ी शेर माड्कोता इदीनि ई उप्पिनकाय नानु याव रीति माड्तीनि केवल 10 निमिषदल्ले गेस्ट बंदाग अथवा मदुवे मने माडुवंत उप्पिनकायन याव रीति माडबेकु अंत इल्ल नीवेल्लरु नोडबहुदु हसर हसर आगिरुवंत मावीनकायिगळन्न नावु सेलेक्ट माड्कोबेकु अदरल्लि तोळेदु वणवणागि नीर् इल्दे इरो तर नावु मावीनकायिगळन्न वरेसिकोंडु निमगे याव सैज़् बेकल्ल आ सैज़्नल्लि पीस्गळन्नागि माड्कोबेकु अर्ध चमच इंगु अर्ध चमच अरिशिण पुडि ಸ್ವಲ್ಪ ಉಪ್ಪು ಜಾಸ್ತಿ ಇರಬೇಕು ಉಪ್ಪಿನಕಾಯಿಗಳಲ್ಲಿ ಅಂದ್ರೆ ಸ್ವಲ್ಪ ನಾವು ಜಾಸ್ತಿ ದಿವಸ ಸ್ಟೋರ್ ಮಾಡಬಹುದು ಕಾಶ್ಮೀರಿ ಲಾಲ್ ಮಿರ್ಚಿನ ಹಾಕ್ಲಿಗತ್ತೀನಿ 2 ಚಮಚದಷ್ಟು ಹಾಕಿದಿನಿ ನಾನು ಸಣ್ಣ ಸೈಜ್ ಇಂದ 4 ಮಾವಿನಕಾಯಿಗಳನ್ನ ತಗೊಂಡಿದ್ದು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಲ್ಲ ಅಷ್ಟು ನೀವು ಖಾರ ನೋಡಿಕೊಂಡು ಹಾಕಬಹುದು ಸರಿಯಾಗಿ ಮಿಕ್ಸ್ ಮಾಡೋಣ ಈಗ ಇದಕ್ಕೆ ಬೇಕಾಗುವಂತ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು 2 ಚಮಚದಷ್ಟು ಮೆಂತೆ ಕಾಳು ಒಂದು 2 ಚಮಚದಷ್ಟು ಸಾಸಿವೆ ಇವೆರಡನ್ನು ಹುರ್ಕೋಬೇಕು ಸಾಸಿವೆ ಚಟಪಟ ಅನ್ನಬೇಕು ಜೊತೆಗಿರೋ ಮೆಂತೆ ಕಾಳು ಸಹ ಕೆಂಪಾಗಿ ಘಮ್ ಅಂತ ವಾಸನೆ ಬರಬೇಕು ಆ ರೀತಿಯಾಗಿ ಹುರ್ಕೊಂಡು ನಾವು ಇದನ್ನ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ನಾವು ಇದನ್ನ ಮಿಕ್ಸಿ ಮಾಡ್ಕೋಬೇಕು ಫೈನ್ ಪೌಡರ್ ಮಾಡ್ಕೋಬೇಕು ನೋಡಿ ಈ ತರಾಗಿ ಇರಬೇಕು ಈ ಪೌಡರ್ ಅನ್ನ ನಾವು ಮಾಡಿಟ್ಕೊಂಡಿರುವಂತ ಮಾವಿನಕಾಯಿ ಮಿಶ್ರಣಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟು ಹಾಕೋಬೇಕು ಅಂತ ಏನಿಲ್ಲ ಒಂದೆ ನೋಡ್ಕೊಂಡು ಒಂದು 2 ರಿಂದ 3 ಚಮಚ ವರೆಗೂ ನಾವು ಹಾಕೋಬೇಕು ಈ ನಾನು ಮಾಡಿರೋ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಅಂತಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮತ್ತು ನೀವು ಯಾವ ರೀತಿ ಮಾಡ್ತೀರಾ ಅಂತನ್ನು ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಇಂಗು ಏನಾದರೂ ಬೇಕಿದ್ರೆ ನೀವು ಇನ್ನೊಂದು ಸ್ವಲ್ಪ ಇದಕ್ಕೆ ಹಾಕೋಬಹುದು ಒಂದು ಟೇಸ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಇದನ್ನ ಒಂದು 10 ನಿಮಿಷವರೆಗೂ ಮುಚ್ಚಿಡಬೇಕು ಒಂದು 5 ರಿಂದ 6 ಚಮಚ ಎಣ್ಣೆ ಹಾಕೊಂಡು ಒಂದು 8-10 ಮೆಣಸಿನಕಾಳು ಒಂದು ಚಮಚ ಸಾಸಿವೆ ಹಾಕೊಂಡು ಚಟಪಟ ಅನ್ನೋವರೆಗೂ ಇದನ್ನ ಹುರ್ಕೋಬೇಕು ಸ್ವಲ್ಪ ಕರಿಬೇವಿನ ಸೊಪ್ಪು ಅರ್ಧ ಚಮಚದಷ್ಟು ಇಂಗು ಹಾಕೊಂಡು ಈ ಒಗ್ಗರಣೆ ತಣ್ಣಗಾಗೋವರೆಗೂ ಹಾಗೆ ಇಟ್ಬಿಡಬೇಕು ಆಮೇಲೆ ನೋಡಿ ನಮ್ಮ ಮಸಾಲೆ ಅಂಟಿಕೊಂಡಿರುವಂತ ಮಾವಿನಕಾಯಿ ಯಾವ ರೀತಿ ಕಾಣ್ತಾ ಇದೆ ಅಂತ ಸರಿಯಾಗಿ ಮಿಕ್ಸ್ ಮಾಡಿ ತಣ್ಣಗಾಗಿರುವಂತ ಒಗ್ಗರಣೆನ ಇದಕ್ಕೆ ಹಾಕೋಬೇಕು ಈಗ ನಮ್ಮ ಇನ್ಸ್ಟಂಟ್ ಆಗಿರುವ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯ್ತು ಇದನ್ನ ಸರಿಯಾಗಿ ಕಲಸಿಕೊಳ್ಳೋಣ ನೀವು ಇನ್ನೂ ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ನೋಟಿಫಿಕೇಶನ್ ನ ಆನ್ ಮಾಡಿದ್ರೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬಂದು ಮುಟ್ತವೆ ನೀವು ಅದನ್ನು ಸಹ ಫಸ್ಟ್ ನೋಡಬಹುದು ಮತ್ತು ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತಂದು ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇನ್ಸ್ಟಂಟ್ ಆಗಿರುವ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯ್ತು ನಾವು ಒಂದು ಕಾಜಿನ್ ಬಾಟಲ್ ನ ತಗೊಂಡು ಅದರಲ್ಲಿ ನೀರಿನ ಅಂಶ ಇಲ್ಲದೆ ಇರೋ ತರ ಕ್ಲೀನ್ ಆಗಿ ವರ್ಸ್ಕೊಂಡು ಇಟ್ಕೊಂಡು ಅದರಲ್ಲಿ ನಾವು ಉಪ್ಪಿನಕಾಯನ್ನ 8 ರಿಂದ 10 ದಿವಸದವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್